डीएसपी पावर पान मसाला पावरफुल जनरिक। श्री साई मक्कल प्रपंच साई किड्स वर्ल्ड श्री साई मक्कल प्रपंच परिशुद्ध कड़ले हिटिनिंद तयारागिदे सद्गुरु आयुर्वेद ग्राम फ्लोर सोप। जीवी टीवी गे स्वागत, नानु होसदुर्ग राघु। ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ, ಸಾಮಾಜಿಕ ಅರಣ್ಯ ವಲಯ ವಿಭಾಗ ಚಿತ್ರದುರ್ಗ, ಸಾಮಾಜಿಕ ಅರಣ್ಯ ವಲಯ ಹೊಸದುರ್ಗ ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಇವರ ಸಹಯೋಗದಲ್ಲಿ ವನ ಮಹೋತ್ಸವ ಸಪ್ತಾಹದ ಅಂಗವಾಗಿ ಕಾರ್ಯಕ್ರಮ ಜರುಗಿತು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿಶ್ವಮಾನವ ಸಭಾಂಗಣದಲ್ಲಿ ಆಯೋಜನೆಗೊಂಡಿದ್ದ ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಪರಿಸರ ಸಂರಕ್ಷಣೆ ಕುರಿತು ಅರಿವು ಮೂಡಿಸಲಾಯಿತು. ಯಾಕಂದ್ರೆ ಎಲ್ಲರೂ ರ್ಯಾಂಕ್ ಬರೋಕ್ಕಾಗಲ್ಲ ಹೌದಾನೆ. ಸೊ ಏನೋ ಒಂದು ಕಾಲೇಜಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಮನಸ್ಸಾಕ್ಷಿ ಕೊರಿತಾರೆ ಇರುತ್ತೆ. ಅಟ್ಲೀಸ್ಟ್ ಏನೋ ಮಾಡಿದ್ರೆ ಇದು ನಿಮ್ಮದೇ ಆದಂಥ ಒಂದು ಗುರುತು ಮತ್ತು ಚಾಪ ಮೂಡಿಸ್ಬೇಕು ಅಂತಂದರೆ ಪ್ಲಾಂಟ್ ಒನ್ ಟ್ರೀ, ಒಂದು 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 ಸಸಿ ಹೇಳಿ. ಆ ಸಸಿ ನೀವು ಯಾವತ್ತೋ ಒಂದು ಸಲ ಹಳೆ ನಿಮ್ಮ ಮಕ್ಕಳ ಜೊತೆಗೋ ನೀವು ಯಾವಾಗ ನೀವು ಒಂದು ಕಾಲೇಜಿಗೆ ಬಂದಾಗ ಅಯ್ಯೋ ನಾನು ಇನ್ನೊಂದು ಸಸಿ ನೆಟ್ಟಿದ್ದೆ, ಆ ಸಸಿ ಎಷ್ಟು ಮಟ್ಟಿಗೆ ಬೆಳೆದಿದೆ, ಅದು ಹೂ ಬಿಡ್ತಾ ಇದೆಯಾ, ಕಾಯಿ ಬಿಟ್ಟಿದೆಯಾ, ಹಣ್ಣು ಬಿಟ್ಟಿದೆಯಾ ಅಂತ ನೋಡಿದ್ರೆ ಏನೋ ಒಂದು ಹೂ ಕಾಣಿಸ್ತು ಅಂದರೆ ಆ ನನ್ನ ಥರ ಖುಷಿ ಎಲ್ಲೂ ಸಿಗಲ್ಲ ನಿಮಗೆ. ಸೊ ಇಂಡೈರೆಕ್ಟ್ಲಿ ನಿಮಗೆಲ್ಲ ಗೊತ್ತಿದೆ ನಿಮಗೆ ಒಂದು ಯಾಕಂದ್ರೆ ಯುರೋಪ್ ಸೈನ್ಸ್ ಸ್ಟೂಡೆಂಟ್ಸ್ ಒಂದು ಸಸಿ ನೆಟ್ಟರೆ ಅದು ಎಷ್ಟು ಆಕ್ಸಿಜನ್ ಕೊಡುತ್ತೆ, ಆ ಆಕ್ಸಿಜನ್ ಎಷ್ಟು ಇಂಜಿನಿಯರಿಂಗ್ ಮಾಡ್ಕೊತೀವಿ ನಾವು, ಅದರಿಂದ ಎಲ್ಲ ನಾವು ಬಯಾಲಜಿಕಲ್ ಏನೇನು ನಮಗೆ ಅಡ್ವಾಂಟೇಜಸ್ ಇದೆ ಅಂತ ನಿಮಗೆಲ್ಲ ಗೊತ್ತಿದೆ ನಿಮಗೆ, ನಾನು ಅದನ್ನು ಮತ್ತೆ ಹೇಳೋದಿಲ್ಲ. ಬಟ್ ಓನ್ಲಿ ಒನ್ ಥಿಂಗ್ ಇಸ್ ದಟ್ ಸೊ ಅಟ್ಲೀಸ್ಟ್ ನೀವು ಹೋಗೋಕ್ಕಿಂತ ಮುಂಚೆ ಒಂದು ಸಣ್ಣ ಸಸಿ ನೆಡಿ ಸಾಕು. ಆ ಸಸಿ ನೋಡಿ ನಾವು ನಾಳೆ ಸೆಮಿನಾರ್ ಬೆಳೆಯುತ್ತೆ. ಸೊ ವಾಟ್ ಈಸ್ ಮೈ ಅಚೀವ್ಮೆಂಟ್ ಅಂತ ನೀವು ಚೆಕ್ ಮಾಡ್ತಾ ಹೋದ್ರೆ ದಟ್ ಇಸ್ ಮೈ ಅಚೀವ್ಮೆಂಟ್. ನಾನು ಸಸಿ ನೆಟ್ಟು ನಾನು ಹೆಮ್ಮರವಾಗಿ ಬೆಳೆಸಿದಿಲ್ಲ, ಅದು ನನ್ನ ಅಚೀವ್ಮೆಂಟ್ ಅಂತ ನೀವು ಎಲ್ಲರೂ ಕಡೆ ಹೇಳ್ಕೋಬೋದು. ಸೊ ಈ ಒಂದು ಸಂದರ್ಭದಲ್ಲಿ ದಯಾನಂದ್ ಸರ್, ಮಂಜುನಾಥ್ ಸರ್ ಎಲ್ಲರೂ ಬಂದು ಸಹಕಾರ ಕೊಟ್ಟಿದ್ದಾರೆ. ನಮ್ಮ ಕಾಲೇಜಿನ ಒಂದು ಎಲ್ಲ ಶಿವಪ್ರಾಶಿಗೆ ಶಂಸರಿದ್ದಂಥ ಅವರಿಗೆ ತುಂಬ ಉತ್ಪೂರ್ವಕವಾದ ವಂದನೆಗಳನ್ನು ನಮ್ಮ ಒಂದು ವಿಜ್ಞಾನ ವಿಭಾಗದಿಂದ ಅರ್ಪಿಸ್ತಾ. ವನ ಮಹೋತ್ಸವ ಸಪ್ತಾಹದ ಅಂಗವಾಗಿ ಕಾಲೇಜಿನ ಆವರಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ವಿವಿಧ ಜಾತಿಯ ಸಸಿಗಳನ್ನು ನೆಟ್ಟು ಪೋಷಿಸಲಾಯಿತು. ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ವೆಂಕಟೇಶ್, ಪ್ರಾಧ್ಯಾಪಕರಾದ ಮೋಹನ್, ಉಪನ್ಯಾಸಕ ರವಿಕುಮಾರ್, ಚೈತ್ರ, ಸಾಮಾಜಿಕ ವಲಯ ಅರಣ್ಯಾಧಿಕಾರಿ ದಯಾನಂದ್, ಡಿಆರ್ಎಫ್ ಮಂಜುನಾಥ್, ಅರಣ್ಯಪಾಲಕರಾದ ವಿಜಯಕುಮಾರ್, ಕಾಲೇಜಿನ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ಈ ದಿನ ಹೊಸದುರ್ಗ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವನ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಉಪನ್ಯಾಸಕ ವರ್ಗದವರು ಹಾಗೂ ಸಿಬ್ಬಂದಿಗಳು ತುಂಬ ಉತ್ಸುಕದಿಂದ ಪಾಲ್ಗೊಂಡು ಕಾಲೇಜ್ ಆವರಣದಲ್ಲಿ ಸಸಿಯನ್ನು ನೆಟ್ಟು ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಗಿಡ ನೆಡೋದ್ರ ಬಗ್ಗೆ, ಸಸಿಗಳು ಅವುಗಳ ಪ್ರಾಮುಖ್ಯತೆ ಬಗ್ಗೆ ಅವರಿಗೆ ಅರಿವನ್ನು ಮೂಡಿಸಿ ಅವರನ್ನು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳನ್ನಾಗಿ ಸಸಿಗಳನ್ನು ನೆಟ್ಟು ಪೋಷಿಸಲಿಕ್ಕೆ ಪ್ರೇರೇಪಣೆ ನೀಡಿದ್ದೇವೆ. ಪ್ರಥಮ ದರ್ಜೆ ಕಾಲೇಜ್ ಆವರಣದಲ್ಲಿ 100 ಸಸ್ಯಗಳನ್ನು, ವಿವಿಧ ಜಾತಿಯ ಹಣ್ಣಿನ ಸಸ್ಯಗಳು, ಇತರ ಎಲ್ಲ ಜಾತಿಯ ಸಸ್ಯಗಳನ್ನು ನೆಟ್ಟು ಈ ಒಂದು ಕಾರ್ಯಕ್ರಮವನ್ನು ಚಾಲನೆ ನೀಡಿ ಮುಂದುವರಿಸ್ತಿದ್ದೇವೆ. ಅದಲ್ಲದೆ ನಂತರದ ದಿನಗಳಲ್ಲೂ ಸಹ ಕಾಲೇಜಿನ ಆವರಣದಲ್ಲಿ ಸಸಿಗಳನ್ನು ನೆಡುವಂಥ ಕಾರ್ಯಕ್ರಮವನ್ನು ಮುಂದುವರಿಸ್ತೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಕಾಲೇಜಿನ ಎಲ್ಲ ಅಧಿಕಾರಿಗಳು, ಶಿಕ್ಷಕ, ಉಪನ್ಯಾಸಕ ವರ್ಗ, ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ.
ನೀರಿಲ್ಲ, ನೀರಿಲ್ಲ ಅಂದರೆ ನಾವಿಲ್ಲ. ಹಾಗೆ ಆ ಸಪ್ತಾಹ ಅಂತಂದ್ರೆ ಅದೊಂದು ಅದ್ಭುತವಾದಂತಹ ಒಂದು ಕಲ್ಪನೆ. ಈ ವನ ಮಹೋತ್ಸವ ಅನ್ನೋದು ಈ ಇಲ್ಲಿಂದ ಆರಂಭ ಆಗಿ ಇನ್ಮೇಲಾದರೂ ನಮ್ಮ ಮಂಜುನಾಥ್ ಸರ್ ಮತ್ತೆ ವಿಜಯ್ ಸರ್ ಅವರ ಪ್ರಮುಖ ಅವರ ಒಂದು ವೇದಿಕೆ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೃಷ್ಣಮಠ ಸರ್ ಅವರು, ಅವರು ಸಹ ಈ ಕಾರ್ಯಕ್ರಮದ ಒಂದು ಅರ್ಥೈಸಿ ಇನ್ ಮುಂದೆ ನಮ್ಮ ಕಾಲೇಜು ಒಂದು ವನವಾಗಿ ಪರಿವರ್ತನೆ ಆಗಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಎಲ್ರಿಗೂ ನಾನು ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.